ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅಕ್ಷಯ್ ಫುಡ್ ಫ್ಯಾಕ್ಟ್ರಿ. ಇವತ್ತಿನ ರೆಸಿಪಿ ಬಂದ್ಬಿಟ್ಟು ನಲ್ಲಿ ಮಟನ್ ಫ್ರೈ ಮಾಡ್ತಾ ಇದ್ದೀವಿ. ಎಲ್ಲರೂ ನೋಡಿ ಎಂಜಾಯ್ ಮಾಡಿ. ಮತ್ತು ಇನ್ನೊಂದು ಏನಪ್ಪ ಅಂದರೆ, ಎಲ್ಲರೂ ಸುಮಾರು ಜನ ನಮ್ಮ ಕಮೆಂಟ್ ಮಾಡ್ತಾವ್ರೆ, ನೀವು ಮಾಡ್ತೀರಲ್ಲ ನೀವೇ ತಿಂತಾ ಇದ್ದೀರಾ, ಯಾರಾದರೂ ಅನಾಥಾಶ್ರಮಗೆ ಇಲ್ಲ ವೃದ್ಧಾಶ್ರಮಕ್ಕೆ ಕೊಡಿ ಅಂತ. ಮಾಡ್ತೀವಿ ಸ್ನೇಹಿತರೆ, ಇದರಲ್ಲಿ ನಮಗೇನು ಸಂಪಾದನೆ ಆಗ್ತಾ ಇಲ್ಲ. ಇದರಲ್ಲಿ ಬರೋ ಸಂಪಾದನೆಯಲ್ಲಿ ಎಷ್ಟು ಪುಂಡ್ ಅಮೌಂಟ್ ಬಂದ್ರೂ ನಮ್ಮ ಟೀಮು ಎಲ್ಲರ ಐಡಿಯಾ ನಮಗೂ ಇದೆ. ಇದೇ ಥರನೇ ಯಾರಾದರೂ ಅನಾಥಾಶ್ರಮಗೆ ವೃದ್ಧಾಶ್ರಮ ಕೊಡೋಣ ಅಂದ್ಬಿಟ್ಟು ಇದರಲ್ಲಿ ಎಷ್ಟು ಪುಂಡ್ ಬಂದು ದುಡ್ಡು ಅದೆಲ್ಲ ನಾವು ಅದಕ್ಕೆ ಮಾಡೋಣ ಅಂತ ಇದ್ದೀವಿ. ನಮ್ಗಿನ್ನೂ ದುಡ್ಡೇನು ಸ್ಟಾರ್ಟ್ ಆಗಿಲ್ಲ, ಸ್ಟಾರ್ಟ್ ಆಗಿದ ಮೇಲೆ ಅದೇ ಮಾಡ್ತೀವಿ ಸ್ನೇಹಿತರೆ. ಸುಮಾರು ಜನ ನೋಡ್ತಾ ಇದ್ದೀರಿ ಸ್ನೇಹಿತರೆ, ಇದೇ ಥರ ನೋಡಿ ನಮ್ಗೆ ಸಪೋರ್ಟ್ ಮಾಡಿ, ಎಲ್ಲರೂ ಶೇರು ಲೈಕು ಸಬ್ಸ್ಕ್ರೈಬ್ ಮಾಡಿ. ನಮಗೂ ತುಂಬ ಖುಷಿ ಆಗುತ್ತೆ, ಇನ್ನೂ ಒಳ್ಳೊಳ್ಳೆ ರೆಸಿಪಿ ಮಾಡ್ತಾ ಇರ್ತೀರಿ, ಹಾಕ್ತೀವಿ ನೋಡಿ, ಎಂಜಾಯ್ ಮಾಡಿ. ನಾಟಿ ಈರುಳ್ಳಿ ಹಾಕಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಸುಮಾರು ಜನ ಕಮೆಂಟ್ಸಲ್ಲಿ ಪುದೀನ ಕೊತ್ತಂಬರಿ ತೊಳಿತಾ ಇಲ್ವಾ ಇಲ್ಲ ಅಂತ ಕೇಳ್ತಾ ಇದ್ದಾರೆ. ನಾವು ಪ್ರತಿಯೊಂದು ವಿಡಿಯೋಗೂ ತೊಳ್ಬಿಟ್ಟೆ ಪ್ರತಿಯೊಂದು ವಿಡಿಯೋನು ಮಾಡ್ತಾಯಿರೋದು. ಅಂದರೆ ವಿಡಿಯೋ ಲೆಂತ್ ಜಾಸ್ತಿ ಆಗುತ್ತಂತ ಅದೆಲ್ಲ ತೋರಿಸ್ತಾ ಇರಲಿಲ್ಲ. ಪ್ರತಿಯೊಂದು ವಿಡಿಯೋನು ಚೆನ್ನಾಗಿ ತೊಳಿತೀರಿ, ಕ್ಲೀನಾಗೇ ಮಾಡ್ತೀರಿ. ಈಗ ನೀರು ಚೆನ್ನಾಗಿ ಕಾದಿದೆ, ಈಗ ನಲ್ಲಿ ಹಾಕೊಂತ ಇದ್ದೀನಿ. 6 kg ಇದೆ ಈಗ ನಲ್ಲಿ. ನಲ್ಲಿ ಮುಳೆ ಈಗ ಬೇಯ್ತಿದೆ ನೀರಲ್ಲಿ, ಅದಕ್ಕೆ ಈಗ ಬೆಳ್ಳುಳ್ಳಿನೂ ಮತ್ತೆ ಶುಂಠಿ ಜಜ್ಕೊತ ಇದ್ದೀನಿ. ಈ ಥರ ಹಾಕಿದ್ರೆ ಮುಳೆಗೆ ಚೆನ್ನಾಗಿ ಇಳಿಯುತ್ತೆ. ಈಗ ಜಜ್ಕೊಂಡಿರೋದು ಶುಂಠಿ ಮತ್ತು ಬೆಳ್ಳುಳ್ಳಿ ಇದೆ, ಈಗ ಹಾಕ್ತಾ ಇದ್ದೀನಿ. ಈ ಥರ ಹಾಕ್ಕೊಂಡ್ರೆ ಮೂಳೆಗೆ ಚೆನ್ನಾಗಿ ಹಿಡಿಯುತ್ತೆ. ಅಷ್ಟ ಸ್ವಲ್ಪ ಹಾಕ್ತಾಯಿನಿ. ಉಪ್ಪು ಹಾಕ್ತಾಯಿದ್ದೀನಿ. ಈಗ ಕರ್ಬೇವಿನ ಸೊಪ್ಪಿಗೆ ಹಾಕ್ತಾಯಿನಿ. ಈ ಥರ ಹಾಕಿದಾಗ ಫ್ಲೇವರ್ ಚೆನ್ನಾಗಿರುತ್ತೆ. ನಲ್ಲಿ ಇದನ್ನು ಏನಿಲ್ಲ ಅಂದರೂ ಒಂದು 40-50 ನಿಮಿಷ ಬೇಯಿಸ್ಕೊಬೇಕು. ಅವಾಗವಾಗ ನೋಡ್ಕೊಬೇಕು ಇದು ಬೆಂದಿದೆಯಾ ಇಲ್ಲ ಅಂತ. ನನಗೆ ಗೊತ್ತಿದ್ದಂಗೆ ಇನ್ನೊಂದು 30 ನಿಮಿಷ ಬೇಯಿಸ್ಕೊಂಡ್ರೆ ಸರಿ ಹೋಗುತ್ತೆ, ಚೆನ್ನಾಗಿ ಬೆಂದೋಗುತ್ತೆ. ಈ ನಲ್ಲಿಯಲ್ಲಿ ಬರ್ತಾರೆ ಹೊಗೆ ಫ್ಲೇವರ್ ಮಾತ್ರ ಸಖತ್ತಾಗಿದೆ. ಯಾವಾಗ ಯಾವಾಗ ಆಗುತ್ತೋ ತಿನ್ನೋಣ ಅಂತ ಕಾಯ್ತಾ ಇದ್ದೀನಿ ನಾನಂತೂ. ಈಗ ನಲ್ಲಿ ಪೀಸ್ ಚೆನ್ನಾಗಿ ಬೆಂದಿದೆ. ಈಗ ಇದು ನೆತ್ತಿ ಸೈಡ್ ಗಿಟ್ಟಿ ಮಸಾಲೆ ರೆಡಿ ಮಾಡ್ಕೊಳೋಣ. ಈಗ ಮಸಾಲೆ ರೆಡಿ ಮಾಡ್ಕೊತಾ ಇದ್ದೀರಿ.
ಎಣ್ಣೆ ಹಾಕ್ತಾ ಇದ್ದೀನಿ, ಈಗ ಜೀರಿಗೆ ಹಾಕ್ತಾ ಇದ್ದೀನಿ. ಈಗ ಸೋಂಪು ಹಾಕ್ತಾ ಇದ್ದೀನಿ, ನಾಟಿ ಈರುಳ್ಳಿ ಹಾಕ್ತಾ ಇದ್ದೀನಿ, ಹಸಿಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ, ದಪ್ಪಿರುಳ್ಳಿ ಹಾಕ್ತಾ ಇದ್ದೀನಿ, ಟೊಮೊಟೊ ಹಾಕ್ತಾ ಇದ್ದೀನಿ, ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ. ನಲ್ಲಿ ಮಟನ್ ಮಸಾಲೆಗೆ ಬೇಕಾಗಿರೋ ಪದಾರ್ಥಗಳು ಪೆಪ್ಪರು, ಖಾರದ ಪುಡಿ, ಮಟನ್ ಮಸಾಲ, ಗರಂ ಮಸಾಲ, ಅರಶಿನದ ಪುಡಿ, ಪೆಪ್ಪರು, ಗರಂ ಮಸಾಲ, ಮಟನ್ ಮಸಾಲ, ಖಾರದ ಪುಡಿ, ಅರಶಿನದ ಪುಡಿ, ಸ್ವಲ್ಪ ನೀರು ಹಾಕ್ಕೊತ ಇದ್ದೀನಿ. ಬೇಯಿಸಿರೋ ಮುಳ್ಳೆ ಪೀಸ್ದು ಸೂಪ್ ಹಾಕ್ತಾ ಇದ್ದೀವಿ. ಧನಿಯಾ ಪುಡಿ ಹಾಕ್ತಾ ಇದ್ದೀನಿ. ಬೇಯಿಸ್ಕೊಂಡಿರೋದು ನಲ್ಲಿ ಪೀಸ್ಗಳು ಹಾಕ್ತವ್ರೆ ಅಕ್ಕಪ್ಪ. ನಿಂಬೆಹಣ್ಣು ಹಾಕ್ತಾ ಇದ್ದೀನಿ, ಉಪ್ಪು ಹಾಕ್ತಾ ಇದ್ದೀನಿ, ಪುದೀನಾನ ಕೊತ್ತಂಬರಿ ಹಾಕ್ತಾ ಇದ್ದೀನಿ, ಪೀಸು ಟೇಸ್ಟ್ ಮಾಡ್ತಾ ಇದ್ದೀನಿ. ಸಖತ್ತಾಗಿ ಬೆಂದೈತಪ್ಪ. ಆಹಾ, ಸಿಕ್ಕಾಪಟ್ಟೆ ಟೇಸ್ಟ್ ಆಗಿರುತ್ತೆ. ಯಾರಾದರೂ ಮನೇಲಿ ಟೇಸ್ಟ್ ಮಾಡ್ಬೇಕಂತ ಐಡಿಯಾ ಇರೋರು ಅಂದರೆ ಇಷ್ಟು ಸಿಗಲ್ಲ ಯಾರಿಗೂ ನಲ್ಲಿ, ನಮ್ದು ಹೋಟ್ಲ್ ಇರೋದ್ರಿಂದ ನಮ್ಗೆ ಕೊಟ್ಟರು. ಎಲ್ಲರಿಗೂ ಒಂದು ಸ್ವಲ್ಪ ಒಂದು 5 ಪೀಸ್ 6 ಪೀಸ್ ಕೊಡ್ಬೋದು ನೋಡಿ, ಟ್ರೈ ಮಾಡಿ, ಚಿಕ್ಕದಾಗಿ ಮಾಡಿ ಟ್ರೈ ಮಾಡಿ. ಸ್ನೇಹಿತರೆ, ನಾವು ಯಾವ ರೆಸಿಪಿ ಮಾಡಿದ್ರೂ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ಒಂದು ವಾರಕ್ಕೆ ಮುಂಚೆ ಕಮ್ಯುನಿಟಿ ಆಗ್ತೀವಿ ಯೂಟ್ಯೂಬಲ್ಲಿ. ನೋಡಿ, ನಿಮಗೇನಾದರೂ ಆ ಥರ ರೆಸಿಪಿ ತಿನ್ನಬೇಕು, ನೀವು ಮಾಡೋಕ್ಕಾಗಿಲ್ಲ ನಮ್ಮ ಹತ್ರ ತಿನ್ನಬೇಕಂದ್ರೆ ನಮ್ಮ ಹೋಟ್ಲಲ್ಲಿ ಸಿಗುತ್ತೆ. ನಮ್ಮ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ನಮ್ಮ ರಘು ಅವ್ರದ್ದು, ಅವ್ರು ಕಾಲ್ ಮಾಡಿದ್ರೆ ನೀವು ಯಾವ ಡೇಟ್ಗೆ ಏನು ಬರ್ತೀರ ಅಂತ ಹೇಳಿದ್ರೆ ಮಾಡಿಕೊಡ್ತಾರೆ. ತಿನ್ನು ನೋಡಿ, ಟೇಸ್ಟ್ ಮಾಡಿ. ಮಟನ್ನಲ್ಲಿ ಫ್ರೈ ಸೂಪರ್, ಅದ್ಭುತ ಗುರು, ಒಳ್ಳೆ ಟೇಸ್ಟಿಯಾಗಿದೆ. ಟ್ರೈ ಮಾಡಿ ಮನೆಯಲ್ಲಿ, ತುಂಬ ಚೆನ್ನಾಗಿರುತ್ತೆ. ಮುಳ್ಳೆ ಮಟನ್ ಫ್ರೈ ತುಂಬ ಚೆನ್ನಾಗಿದೆ, ತುಂಬ ಟೇಸ್ಟಾಗಿದೆ. ಈ ನಲ್ಲಿ ಮಟನ್ ಅಂತೂ ಹೇಳಿದರೆ ಗೊತ್ತಾಗಲ್ಲ ಫ್ರೆಂಡ್ಸ್, ನೀವು ಒಂದು ಸರಿ ಟ್ರೈ ಮಾಡಿದ್ರೆ ನಿಮ್ಗೆ ಗೊತ್ತಾಗೋದು. ತಿನ್ನು ನೋಡಿ, ಆಮೇಲೆ ಹೇಳಿ ನಮಗೆ, ಕಮೆಂಟ್ ಮಾಡಿ. ಅದ್ಭುತ ನಲ್ಲಿ ಮುಳ್ಳೆ ಅಂತೂ ಸೂಪರಾಗಿದೆ. ಏನು ಸ್ಟಾರ್ಟಿಂಗ್ ಬರೀ ನಳ್ಳಿ ಮುಳ್ಳೆನೇ ಹಾಕ್ತಾನೆ ಅಂದ್ಕೊಂಡಿದ್ದೆ ನಮ್ಮ ರಘು, ಅದೇ ರೆಸಿಪಿ ಮಾಡಿದಾಗ ಮಾತ್ರ ಸಖತ್ತಾಗಿದೆ. ನೀವು ಒಂದು ಸಲ ಟ್ರೈ ಮಾಡಿ, ಹೋಟ್ಲಿಗೆ ಬನ್ನಿ.